ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಗಿರಿಯಾಲ ಕೆಬಿಸಿ ಬಸವೇಶ್ವರ ವೃತ್ತಗ್ರಾಮದ ಜನಸಾಗರದಲ್ಲಿ ಶ್ರೀ ಶರಣ ದಂಪತಿಗಳಾದ ಸೌಭಾಗ್ಯ ಈರವ್ವ ಮತ್ತು ಶ್ರೀ ದೇಮಪ್ಪ ಅಜ್ಜ ಗಂಗಪ್ಪ ಗುಂಡ್ಲೂರ ಇವರ ಶತಮಾನೋತ್ಸವದ ಕಾರ್ಯಕ್ರಮ ಹಾಗೂ ತೈಲವರ್ಣ ಕಲಾಕೃತಿ ಲೋಕಾರ್ಪಣೆ ಸಮಾರಂಭ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ವಹಿಸಿದ್ದ ಪೂಜ್ಯರಾದ ಶ್ರೀ ಡಾಕ್ಟರ್ ಅಲ್ಲಮ್ಮ ಪ್ರಭು, ಮಹಾಸ್ವಾಮಿಗಳು ರುದ್ರಾಕ್ಷಿ ಮಠ ನಾಗನೂರು ಬೆಳಗಾವಿ ಮತ್ತು ಪೂಜ್ಯ ಶ್ರೀ ಶಿವಮೂರ್ತಿ ದೇವರು ಹಾಗೂ ಅರಳಿಕಟ್ಟಿ ಪೂಜ್ಯರಾದ ಶ್ರೀ ಚನ್ನಬಸಮಾದೇವರು, ಶ್ರೀ ರುದ್ರಸ್ವಾಮಿ ಮಠ ಬಿಳಿಕೆ ಅವರೋಳಿ ಮತ್ತು ಹುಣಸಿಕಟ್ಟಿ ಅವರು ಹಾಜರಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಾನ್ಯ ಶ್ರೀ ಮಹಾಂತೇಶ ದೊಡ್ಡಗೌಡರ ಶಾಸಕರು, ತೂರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಾನ್ಯ ಶ್ರೀ ಚನ್ನರಾಜ ಹಟ್ಟಿಹೊಳಿ, ವಿಧಾನಸಭಾ ಪರಿಷತ್ ಸದಸ್ಯರಾದ ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ ಬೆಂಗಳೂರು, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಂಪಗಾವಿ ಮತ್ತು ಮಾನ್ಯ ಶ್ರೀ ಅಡಿವೇಶ ಇಟಗಿ, ಮಾಜಿ ಕಾಡ ಅಧ್ಯಕ್ಷರು ಶ್ರೀ ಗೌರಿಶಂಕರ್ ಕಡೆಚೂರ, ಮುಖ್ಯ ಲೆಕ್ಕಾಧಿಕಾರಿಗಳು ಕಾಡ ಬೆಳಗಾವಿ ಮತ್ತು ಶ್ರೀ ರಾಮಣ್ಣ ದರಿಗೌಡರ, ಕರ್ನಾಟಕ ರಾಷ್ಟ್ರೀಯ ನೌಕರರ ಸಂಘ ಅಥಣಿ ಶ್ರೀ ಅಶೋಕ ಗದ್ದಿಗೌಡರ, ಜಿಲ್ಲಾಧಿಕಾರಿಗಳು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾವೇರಿ ವಿಶೇಷ ಆಹ್ವಾನಿತರು, ರಾಧಾಶ್ರೀ ಪ್ರಕಾಶ ಹರಗಾಪುರ, ಉಪ ಪ್ರಧಾನ ವ್ಯವಸ್ಥಾಪಕರು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಬೆಳಗಾವಿ. ಈ ಕಾರ್ಯಕ್ರಮದಲ್ಲಿ ಊರಿನ ಎಲ್ಲಾ ಹಿರಿಯರು, ಊರಿನ ಗ್ರಾಮಸ್ಥರು, ಶಿಕ್ಷಕರು ಮತ್ತಿತರರು ಉಪಸ್ಥಿತರಿದ್ದರು. ವರದಿಗಾರರು ಸುದರ್ಶನ್ ಬೋಳಿಶೆಟ್ಟಿ, ದಿಕ್ಸೂಚಿ ಟಿವಿ. ನಿಜವಾಗಿಯೂ ನಮ್ಮ ನಿಮ್ಮೆಲ್ಲರ ಭಾಗ್ಯ ಅನ್ನಬಹುದು. ಮೊದಲು ಹಿರಿಯರ ಸನ್ಮಾನ ಆಗಲಿ, ನಂತರ ನನ್ನ ಸನ್ಮಾನ ಆಗಲಿ ಅನ್ನುವಂಥ ದೊಡ್ಡ ಗುಣ ನಮ್ಮ ಮಾಂತೇಶ್ ತೊಡಗೋರವರು. ಕಳೆದ ಹಲವಾರು ವರ್ಷಗಳಿಂದ ಅವರ ತಂದೆಯವರ ಸೇವೆ ನಮ್ಮ ಗ್ರಾಮಕ್ಕೆ. ಸ್ವಲ್ಪ ಈ ಕಡೆ ಒಳ ಅಂತ ಹೇಳಿ ಅಷ್ಟು ನೋಡ್ರಮ್ಮ. ಇವತ್ತು ಸಿದ್ದು ಇಟ್ಟಿಗೆ ಅವರಿಗೆ ನಾವು ಸಲ್ಲಿಸ್ತಾ ಇದ್ದೇವೆ. ನಿಜವಾಗಿಯೂ ನಮ್ಮ ಹೆಮ್ಮೆ. ನಮ್ಮ ಊರಿನವರು, ಇಟಗಿ ಮನೆತನದವರು, ಇದೇ ಶಾಲೆಯಲ್ಲಿ ಕಲಿತವರು, ನಮ್ಮ ಶಿಷ್ಯರು ಹಾಗೂ ನಿಮ್ಮೆಲ್ಲರಿಗೂ ಚಿರಪರಿಚಿತರು ಹಾಗೂ ಇಟಗಿ ಇವರ ಶತಮಾನೋತ್ಸವ ಹಾಗೂ ತೈಲವರ್ಣ ಕಲಾಕೃತಿ ಲೋಕಾರ್ಪಣೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಶ್ರೀ ಡಾಕ್ಟರ್